ನನ್ನ ಹಿಂಬದಿಯಲ್ಲಿ ಕಾಣ್ತಾ ಇದೆಯಲ್ಲ, ಇದು ಚಾರ್ಲಿ ಚಾಪ್ಲಿನ್ ತನ್ನ ಜೀವಿತಾವಧಿಯ ಕೊನೆಯ 25 ವರ್ಷಗಳನ್ನು ಕಳೆದಂತಹ ಮನೆ, ಶಾಂತಿಧಾಮ ಅಂತ ಹೇಳ್ತಾರೆ. ಈ ಊರು ವೆವೆ ಏನಿದೆ, ಸ್ವಿಟ್ಜರ್ಲ್ಯಾಂಡ್ ದೇಶದ ವೆವೆ, ತುಂಬ ಜನರನ್ನು ಆಕರ್ಷಿಸಿದಂತಹ, ಮನಸ್ಸಿಗೆ ಶಾಂತಿ ಕೊಟ್ಟಂತಹ, ಇಷ್ಟವಾದಂಥ ಊರು. ಇಲ್ಲಿ ಹೆಮ್ಮಿಂಗ್ವೇ ಅಲ್ಲಿ ಹುಡುಕೊಂಡು ಬರ್ತಾನೆ, ಮತ್ತು ಅನೇಕ ಲೇಖಕರು, ಮ್ಯೂಸಿಕ್ ಡೈರೆಕ್ಟರ್ಸ್ಗಳು, ಚಿಂತಕರು ಇಲ್ಲಿ ಬಂದು ತಮ್ಮ ಬದುಕಿನ ಕಡೆಯ ಕ್ಷಣಗಳನ್ನು ಕಳೀತಾರೆ. ಈ ಮನೆಯ ಒಳಗಡೆ ಚಾಪ್ಲಿನ್ ಅನ್ನು ಬಳಸಿದಂಥ ಅನೇಕ ವಸ್ತುಗಳು, ವ್ಯಕ್ತಿಗಳು, ಅವನ ಸಂಬಂಧಗಳು, ಅವನ ಖಾಸಗಿ ಕ್ಷಣಗಳು, ಕುಟುಂಬ ಎಲ್ಲವನ್ನು ಇಟ್ಟಿದ್ದಾರೆ. ಚಾಪ್ಲಿನ್ ವ್ಯಕ್ತಿತ್ವದ ಎರಡು ಮುಖಗಳು, ಒಂದು ಅವನ ನಿಜವಾದ ಮುಖ, ಇನ್ನೊಂದು ಅವನ ತೆರೆಯ ಮೇಲಿನ ಕಲಾವಿದನಾಗಿ ಅವನ ಮುಖ. ಇಲ್ಲಿ ಚಾರ್ಲಿ ಚಾಪ್ಲಿನ್ ಕೂರ್ತಾ ಇದ್ದ. ಇದು ಅವರ ಭೋಜನ ಶಾಲೆ, ಡೈನಿಂಗ್ ಟೇಬಲ್. ಇಲ್ಲಿ ಚಾಪ್ಲಿನ್ ಕೂತ್ರೆ ಅಲ್ಲಿ ಒಲಾ ನೀಲ್ ಆತನ ಹೆಂಡತಿ ಕೂರ್ತಾ ಇದ್ರು. ಅವನಿಗೆ ಅಸಂಖ್ಯಾತ ಹೆಂಡತಿಯರು ಮತ್ತು ಅಸಂಖ್ಯಾತ ಮಕ್ಕಳು. ಇಲ್ಲೆಲ್ಲ ಮಕ್ಕಳು ಕೂತಿದ್ರು. ಈ ಜಾಗ ಇಲ್ಲಿ ಕೂರ್ತಿದ್ದ ಮಕ್ಕಳು ಅಪ್ಪ ಅಮ್ಮನ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಜಗಳಾಡ್ತಿದ್ರಂತೆ. ನಾವು ಕೊಟ್ಟಿ ನಾವು ಕೊಡ್ತೀವಿ ಅಂತ. ಎಷ್ಟು ಚೆನ್ನಾಗಿದೆ ಈ ಡೈನಿಂಗ್ ಟೇಬಲ್, ಎಷ್ಟು ಆ್ಯಂಟಿಕ್ ಆಗಿದೆ. ಗತಕಾಲದ ಒಂದು ವೈಭವವನ್ನು ಹೇಳಿದ್ರೆ ಮಹಾನ್ ಕಲಾವಿದನ ಕುಟುಂಬದ ಡೈನಿಂಗ್ ಟೇಬಲ್. ಇದೆಲ್ಲ ಚಾರ್ಲಿ ಚಾಪ್ಲಿನ್ನ ಹಸ್ತಾಕ್ಷರ. ಮೂಲತಃ ನಾಟಕಕಾರನಾಗಿದ್ದ, ಚಿತ್ರಪಟ ರಚನಾಕಾರನಾಗಿದ್ದಂತಹ ಚಾಪ್ಲಿನ್ ಹೇಗೆ ಗೀಚಿ ಗೀಚಿ ಬರೀತಾ ಇದ್ದ, ಅವನ ನಿಜವಾದ ಹಸ್ತಾಕ್ಷರವನ್ನು ಅವನ ಮನೆಯಲ್ಲಿ ಸಂಗ್ರಹಿಸಿಡಲಾಗಿದೆ. ಚಾರ್ಲಿ ಚಾಪ್ಲಿನ್ ಬಹುಮುಖ ಪ್ರತಿಭಾವಂತ, ಒಂದು ನಾಟಕಕಾರನಾಗಿದ್ದ, ಚಲನಚಿತ್ರ ರಚನೆ, ಚಲನಚಿತ್ರ ನಿರ್ದೇಶನ, ನಟನೆ ಇದೆಲ್ಲದರ ಜೊತೆಗೆ ಅದ್ಭುತವಾದ ಕಂಪೋಸರ್. ನೋಡಿ ಅವನ ಪಿಯಾನೋ, ಅವನ ರಚನೆಗಳಿವೆ. ಅಂದರೆ ಸಂಗೀತ ಸಿನಿಮಾಕ್ಕೆ ಎಷ್ಟು ಅನಿವಾರ್ಯ, ರಂಗಭೂಮಿಗೆ ಎಷ್ಟು ಅನಿವಾರ್ಯ. ಇದ್ರ ಜೊತೆಗೆ ಅವನೊಬ್ಬ ಮೂಕಿ ಯುಗದ ಮಹಾನ್ ಸೃಷ್ಟಿಕರ್ತ. ಅವನು ತನ್ನ ಕಲಾಕೃತಿಗಳಿಗೆ ಅಗತ್ಯವಾದಂಥ ಸಂಗೀತವನ್ನು ಅವನೇ ಸಂಯೋಜನೆ ಮಾಡಿಕೊಳ್ತಿದ್ದ. ಇಲ್ಲಿ ಕೇಳ್ತಿರೋದು ಚಾಪ್ಲಿನ್ ಸಂಯೋಜನೆ ಮಾಡಿದಂಥ ಸಂಗೀತದ ತುಣುಕು ಆಲಿಸಿ. ಮುಖ್ಯವಾಗಿ ಚಾಪ್ಲಿನ್ನ ಸಮಕಾಲೀನರಾಗಿ ಗಾಂಧಿಯವರು, ನೆಹರೂ, ಮೊಹಮ್ಮದ್ ಅಲಿ, ಅನಂತರ ವಾಲ್ಟ್ ಡಿಸ್ನಿ, ವಿನ್ಸ್ಟನ್ ಚರ್ಚಿಲ್, ಈ ಥರದ ಅನೇಕ ಲೆಜೆಂಡರಿ ವ್ಯಕ್ತಿಗಳನ್ನು ಇಲ್ಲಿ ಅವರ ಭಾವಚಿತ್ರಗಳ ಸರಮಾಲಿಕೆಯನ್ನು ಕಾಣಬಹುದು. ಚಾರ್ಲಿ ಚಾಪ್ಲಿನ್ನ ಸಮಕಾಲೀನ ವ್ಯಕ್ತಿತ್ವಗಳು ಆಲ್ಬರ್ಟ್ ಐನ್ಸ್ಟೈನ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಮೊಹಮ್ಮದ್ ಅಲಿ, ವಾಲ್ಟ್ ಡಿಸ್ನಿ, ವಿನ್ಸ್ಟನ್ ಚರ್ಚಿಲ್ ಮುಂತಾದವರು, ಮತ್ತು ಸೋಫಿಯಾ ಲಾರೆನ್. ಇಲ್ಲಿಗೆ ಬಂದಾಗ ಚಾಪ್ಲಿನ್ ಮನೆಯನ್ನು ನೀವು ನೋಡಬೇಕು. ನಾನು ನಿಮಗೆ ಹಿಂದೆ ಶೇಕ್ಸ್ಪಿಯರ್ ಮನೆಯನ್ನು ತೋರಿಸಿದ್ದೆ, ಇದೀಗ ಚಾರ್ಲಿ ಚಾಪ್ಲಿನ್ನ ಮನೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿರ್ತಕ್ಕಂತಹ ಆತನ ಪ್ರೀತಿಯ ಕಡೆಯ ದಿನಗಳನ್ನು ಕಳೆದಂತಹ ಈ ಮನೆ.